नमस्कार प्रजावाहिनी स्वागत नानु वनिता जैन अभिनंदना कार्यक्रम मक्कलन्न नेनेदु कण्णीरिट नेलमंगलद नरसीपुर ग्रामद पीडिओ नेलमंगलद नरसीपुर ग्रामद पीडिओ शीला अभिनंदना समारंभदल्लि तम्म परिस्थिति नेनेदु भावुकरादरु ई वेळे मातनाडिदवरु कोरोनादिंदागि नन्न मक्कळ बळि होगलु आगुत्तिल्ल कोरोना वारियर्स आगि सेवे सल्लिसुत्तिरुव वैद्यरु नर्स्गळु पोलीसरु आशा कार्यकर्तेयरु जीवद हंगु तोरेदु होराडिद्दारे यारदो तप्पिगे यारो शिक्षे अनुभविसुवंतागिदे एंदु कण्णीरिट्टरु ಬೆಂಗಳೂರಿನಲ್ಲಿ ಹೊರರಾಜ್ಯದ ಕಾರುಗಳನ್ನು ಪೊಲೀಸರು ತಪಾಸಣೆ ನಡೆಸುತ್ತಿದ್ದು ಕೈಯಲ್ಲಿ ಕ್ವಾರಂಟೈನ್ ಸೀಲ್ ಇದ್ದವರನ್ನ ಲಾಕ್ ಮಾಡುತ್ತಿದ್ದಾರೆ ಕೈಯಲ್ಲಿ ಕ್ವಾರಂಟೈನ್ ಸೀಲ್ ಇರುವ ಹೊರರಾಜ್ಯದ ಕಾರುಗಳು ಬೆಂಗಳೂರಿಗೆ ಬರುತ್ತಿವೆ ಎಂಬ ಮಾಹಿತಿ ಹಿನ್ನೆಲೆ ನಗರ ಪೊಲೀಸರು ಕಾರುಗಳ ತಪಾಸಣೆ ನಡೆಸುತ್ತಿದ್ದಾರೆ ಕೈಯಲ್ಲಿ ಕ್ವಾರಂಟೈನ್ ಸೀಲ್ ಇದ್ದ ವ್ಯಕ್ತಿಯನ್ನ ಪುನಃ ನಗರದಲ್ಲಿ ಕ್ವಾರಂಟೈನ್ ನಲ್ಲಿಡಲು ಪೊಲೀಸರು ಯೋಜನೆ ರೂಪಿಸಿದ್ದಾರೆ ನಿರಂತರವಾಗಿ ಕಾರುಗಳು ರಾಜ್ಯಕ್ಕೆ ಬರುತ್ತಿರುವುದರಿಂದ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಹೊಂಗಸಂದ್ರ ವಾರ್ಡ್ನಲ್ಲಿ ಬಡವರಿಗೆ ದಿನಸಿ ಕಿಟ್ ವಿತರಿಸಿದ ಶಾಸಕ ಸತೀಶ್ ರೆಡ್ಡಿ ಹೊಂಗಸಂದ್ರ ವಾರ್ಡಿನ ಬಡವರು ಕೂಲಿ ಕಾರ್ಮಿಕರಿಗೆ ಮಹಾನಗರ ಪಾಲಿಕೆ ಸದಸ್ಯ ಭಾರತಿ ರಾಮಚಂದ್ರ ಬಿಬಿಎಂಪಿ ಮುಖಂಡರು ಹಾಗೂ ಶಾಸಕ ಸತೀಶ್ ರೆಡ್ಡಿ ದಿನಸಿ ಕಿಟ್ ವಿತರಿಸಿದರು ಬಿಹಾರ ಮತ್ತು ಒರಿಸ್ಸಾ ಮೂಲದ ಕೆಲ ಕಾರ್ಮಿಕರು ಕಳೆದ 21 ದಿನಗಳಿಂದ ಕ್ವಾರಂಟೈನ್ ನಲ್ಲಿದ್ದರು ಅವರೆಲ್ಲರೂ ಊರಿಗೆ ಹೋಗುವುದಾದರೆ ಅವರ ರೈಲಿನ ಟಿಕೆಟ್ ವೆಚ್ಚವನ್ನು ಭರಿಸುವುದಾಗಿ ಶಾಸಕ ಸತೀಶ್ ರೆಡ್ಡಿ ಹೇಳಿದರು कोरोना वारियर्स के दिनसे किट वितरिसिद बीटीएम लेआउट ना महानगर पालिके सदस्य देवदास कोरोना वारियर्स आगि सेवे सल्लिसुत्तिरुव आशा कार्यकर्तेयरु पौर कार्मिकरु नर्स गळिगे मैको लेआउट नल्लि हूमळे गरेदु स्वागतिसलायितु ई वेळे बीटीएम लेआउट ना महानगर पालिके सदस्य देवदास अवरु कुवेंपु रंगमंदिरदल्लि केएम फौंडेशन वतियिंद दिनसे किट वितरिसिदरु ಹಾಗೆಯೇ ಉತ್ತರ ಪ್ರದೇಶ ಇನ್ನಿತರ ಹೊರರಾಜ್ಯಗಳಿಗೆ ಹೋಗುವ 50 ಬಡ ಕಾರ್ಮಿಕರಿಗೆ ಊಟ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಮಾಸ್ಕ್ ವಿತರಿಸಿದರು ಮಂಡ್ಯದ ನಾಗಮಂಗಲ ತಾಲೂಕಿನ ದಲಿತ ಕುಟುಂಬದ ಮೇಲೆ ದೌರ್ಜನ್ಯ ಎಸಗಿದ ಸವರ್ಣೀಯರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ವಣಕೆರೆಯ ಬುರುಡೆಗುಂಟೆ ಗ್ರಾಮದಲ್ಲಿ ಇನ್ನು ಅಸ್ಪೃಶ್ಯತೆ ಜೀವಂತವಾಗಿದೆ ದಲಿತ ಜನಾಂಗಕ್ಕೆ ಸೇರಿದವನೆಂಬ ಕಾರಣಕ್ಕೆ ಪುಟ್ಟರಾಜು ಕುಟುಂಬದ ಮೇಲೆ ದೌರ್ಜನ್ಯ ನಡೆದಿದೆ ಸಗಣಿ ಹಾಗೂ ಗಂಜಲವನ್ನ ದಲಿತರ ಕೇರಿಯ ಗಲ್ಲಿಗೆ ಬಿಟ್ಟಿದ್ದನ್ನು ಪ್ರಶ್ನಿಸಿದಕ್ಕೆ ಈ ದೌರ್ಜನ್ಯವನ್ನ ಎಸಗಲಾಗಿದೆ ಈ ಕುಟುಂಬ ಭದ್ರತೆ ಕೇಳಿದರೂ ಪೊಲೀಸ್ ಆಗಲಿ ಹಾಗೂ ತಾಲೂಕು ಅಧಿಕಾರಿಗಳಾಗದಿ ಯಾವುದೇ ಭದ್ರತೆ ನೀಡಿರುವುದಿಲ್ಲ ಅಲ್ಲದೆ ಇಲ್ಲಿನ ಸವರ್ಣೀಯರು 25,000 ದಂಡ ವಿಧಿಸುವ ಮೂಲಕ ಯಾವುದೇ ಸೌಲಭ್ಯ ನೀಡಬಾರದೆಂದು ಆದೇಶಿಸಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕಾನ್ ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ